ನೋಡಿ, ಇದು ಎಂಟೈರ್ ಮೂಡಾ ಪ್ರಕರಣ ಇದು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದಾರೆ ಅಂತ ಬಹಳ ಎದ್ದು ಕಾಣ್ತಾ ಇದೆ. ರಾಜ್ಯಪಾಲರ ಕಚೇರಿ ಇವತ್ತು ಬಿಜೆಪಿ ಅವರ ಪ್ರಾದೇಶಿಕ ಕಚೇರಿಯಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಇವತ್ತು ಇದೇನು ಹೊಸದಲ್ಲ, ಎಲ್ಲೆಲ್ಲಿ ಬಿಜೆಪಿ ನಾಯಕತ್ವ ಅಸಮರ್ಥ ಇದೆ ಅಲ್ಲಿ ಗವರ್ನರ್ ಆಫೀಸು ಬಿಜೆಪಿ ಆಫೀಸ್ ಆಗ್ತಾ ಇದೆ. ಕೇರಳ ತಗೊಳ್ಳಿ, ವೆಸ್ಟ್ ಬೆಂಗಾಲ್ ತಗೊಳ್ಳಿ, ತಮಿಳ್ನಾಡು ತಗೊಳ್ಳಿ, ಮಹಾರಾಷ್ಟ್ರ ತಗೊಳ್ಳಿ, ಕರ್ನಾಟಕ ತಗೊಳ್ಳಿ, ಇಲ್ಲೆಲ್ಲನೂ ಕೂಡ ಆ ಸಂವಿಧಾನದ ಹುದ್ದೆಯನ್ನು ದುರುಪಯೋಗ ಮಾಡಿಕೊಂಡು ಏನೋ ಕಾನೂನಾತ್ಮಕವಾಗಿ ಕರೆಕ್ಟ್ ಇದ್ದಂಗೆ ಬಿಂಬಿಸ್ಬಿಟ್ಟು ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರದವರು, ಮೋದಿಯವರು ಮತ್ತು ಶಾ ಅವರು. ನನ್ನ ನೇರ ಆರೋಪ ಇದೆ ಇದು. ನೀವು ಬೇಕಾದರೆ ನೀವು ತಮಿಳ್ನಾಡುದ್ದು ತೆಗೆದು ನೋಡಿ, ಹೇಗೆ ರಾಜ್ಯಪಾಲರೇ ರಾಜ್ಯಪಾಲರ ಭಾಷಣದಿಂದ ವಾಕೌಟ್ ಮಾಡಿರೋದೆಲ್ಲ ನಾನು ಕೇಳಿದ್ದೀರಾ? ಕೇರಳನಲ್ಲಿ ಸರ್ಕಾರದ ವಿರುದ್ಧ ಒಬ್ಬ ರಾಜ್ಯಪಾಲರು ಧರಣಿ ಕೊಡೋದು ಕೇಳಿದ್ದೀರಾ? ಬೆಳಿಗ್ಗೆ 5 ಗಂಟೆ ಬೆಳಗಿನ ಜಾವಕ್ಕೆ ಅಧಿಕಾರ ಏನು ನಿಮ್ಮದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇವತ್ತ ನಾನು ಕೇಳಿದ್ದೀರಾ? ಮಹಾರಾಷ್ಟ್ರದಲ್ಲಿ ಆಗಿಲ್ವಾ? ಇವೆಲ್ಲ ಉದಾಹರಣೆಗಳಿದೆ. ವೆಸ್ಟ್ ಬೆಂಗಾಲ್ನಲ್ಲಿ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ಇವ್ರು ಫೋನ್ ಮಾಡ್ತಾರೆ, ಗವರ್ನರ್ ಅವರು ಅಗೇನ್ಸ್ಟ್ ದ ಚೀಫ್ ಅಗೇನ್ಸ್ಟ್ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್. ಆಮೇಲೆ ನೋಡಿ, ಇದು ಸಿಂಪಲ್ ಇದೆ ಸರ್, ಸ್ವಲ್ಪ ದಯವಿಟ್ಟು ನನಗೆ ಒಂದು ನಿಮಿಷ ಕೊಡಿ. ಜುಲೈ 5ನೇ ತಾರೀಕು ಗವರ್ನರ್ ಅವರು CMಗೆ ಸರ್ಕಾರಕ್ಕೆ ಪತ್ರ ಬರ್ತಾರೆ. ನೋಡಿ, ಮಾಧ್ಯಮದಲ್ಲಿ ಇದೇನೋ 4,000 ಕೋಟಿ ರೂಪಾಯಿ ಹಗರಣ ಇದೆ ಅಂತ ಬರ್ತಾ ಇದೆ, ಏನಿದು ಅಂತ ಪರಿಶೀಲನೆ ಮಾಡಿ. ಅದಾದಮೇಲೆ 15ನೇ ತಾರೀಕು ಮತ್ತೊಂದು ಲೆಟ್ರ್ ಬರುತ್ತೆ, ಹಿಂಗೆಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನಿಮ್ಮ BJP ನಾಯಕರು ಮತ್ತು ಬೇರೆ ನಾಯಕರೆಲ್ಲ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದನ್ನು ಯಾವುದು ನಮ್ಮ ಕುರುಬರು ಶಾಂತ್ ಕುಮಾರ್ ಅವ್ರದ್ದು ಒಂದು ಕಂಪ್ಲೇಂಟ್ ಬಂದಿದೆ, ಇವರು ಹಿಂಗೆ ದೂರು ಕೊಟ್ಟಿದ್ದಾರೆ, ದಯವಿಟ್ಟು ಅದೇನಿದೆ ಪರಿಶೀಲನೆ ಮಾಡಿ ನಮಗೆ ರಿಪೋರ್ಟ್ ಸಲ್ಲಿಸಿ ಅಂತ ಕೊಡ್ತಾರೆ. 26ನೇ ತಾರೀಕಿಗೆ 100 ಪುಟಕ್ಕಿಂತ ಹೆಚ್ಚಾಗಿ ದಾಖಲೆಗಳ ಸಮೇತ ಸರ್ಕಾರ ವರದಿ ಸಲ್ಲಿಸುತ್ತೆ. ಅಂದಿನ ಚೀಫ್ ಸೆಕ್ರೆಟರಿ ಅವರು ಮುದ್ದಮ್ ಹೋಗಿ ರಾಜ್ಯಪಾಲರಿಗೆ ಭೇಟಿ ಆಗ್ತಾರೆ 26th. ಒಂದು ತಾಸು 1.5 ತಾಸು ಕೂತ್ಕೊಂಡು ಏನೇನಿದೆ ರಿಪೋರ್ಟ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವತ್ತಿನ ದಿನಾನೇ TJ ಇಬ್ರಾಹಿಮ್ ಅನ್ನೋರು ಒಂದು ದೂರನ್ನು ದಾಖಲಿಸ್ತಾರೆ. ಸರ್ಕಾರದ ರಿಪೋರ್ಟ್ ಗಮನಿಸದೆ, ಚೀಫ್ ಸೆಕ್ರೆಟರಿ ಅವರ ಎಕ್ಸ್ಪ್ಲನೇಷನ್ನು ಗಮನಿಸದೆ ಒಂದು ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡ್ತಾರೆ. ಆ ಶೋಕಾಸ್ ನೋಟಿಸಲ್ಲಿ ಏನಿದೆ ತಾವು ಗಮನಿಸಿದ್ರಾ? ಜುಲೈ 5ನೇದು ರೆಫರೆನ್ಸ್ ಇಲ್ಲ, ಜುಲೈ 15 ರೆಫರೆನ್ಸ್ ಇಲ್ಲ, TJ ಇಬ್ರಾಹಿಮ್ ಅವ್ರದ್ದು ರೆಫರೆನ್ಸ್ ಇದೆ. ವಿತಿನ್ 12 hours ಆಫ್ ಪರ್ಸನ್ ಕಮಿಂಗ್ ಆ್ಯಂಡ್ ಕಂಪ್ಲೇನಿಂಗ್ ನೀವು ನೋಟಿಸ್ ಇಶ್ಯೂ ಮಾಡ್ತೀರಾ ಮುಖ್ಯಮಂತ್ರಿಗಳಿಗೆ ಅಂದರೆ ಏನು ಉದ್ದೇಶ ನಿಮ್ಮದು? ಆ 100 ಪುಟ ಇದೆ, ಯಾರನ್ನ ಓದಿದ್ರಾ? ಪೇಜನ್ನು ತಿರುಗಿಸಿದ್ರಾ? ಪೇಜ್ ತಿರುಗಿಸ್ಕಿಂತ ಮುಂಚೆನೇ ನೀವು ನೋಟಿಸ್ ಕೊಟ್ಟಿದ್ದೀರಾ ಅಂದರೆ ಈ ಸ್ಕ್ರಿಪ್ಟ್ ಯಾರು ಕೊಡ್ತಾ ಇದ್ದಾರೆ ನಿಮಗೆ? ಎಲ್ಲಿಂದ ಬರ್ತಾ ಇದೆ? ಸಿಂಪಲ್ ಕ್ವೆಶ್ಚನ್ ಅಲ್ವಾ? ಅದು ಆಗಿದೆಯೋ ಬಿಟ್ಟಿದೆಯೋ ನೀವು ಎಕ್ಸ್ಪ್ಲನೇಷನ್ ಕೇಳಿದ್ದೀರಾ? ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ, ಎಕ್ಸ್ಪ್ಲನೇಷನ್ ಸರಿ ಇಲ್ಲ, ನೀವು ಇನ್ನೂ ಹೆಚ್ಚು ದಾಖಲೆಗಳು ಕೊಡಿ, ಇಲ್ಲ ನಿಮ್ದು ಎಕ್ಸ್ಪ್ಲನೇಷನ್ ಸ್ಯಾಟಿಸ್ಫ್ಯಾಕ್ಟ್ರಿ ಇಲ್ಲ, ಅದಕ್ಕೆ ನಾವು ನೋಟಿಸ್ ಇಶ್ಯೂ ಮಾಡ್ತಾ ಇದ್ರು, ಅದೇನೋ ಬೇರೆ ವಿಷಯ ಆಗ್ತಾ ಇತ್ತು. ನೀವು ಆ ಕಂಪ್ಲೇನೆಂಟ್ ಹೆಸರಲ್ಲಿ ವಿಚ್ ಯು ಹ್ಯಾವ್ ರಿಸೀವ್ಡ್ ನಾಟ್ ಇವನ್ 10 hours back ಅವ್ರ ಹೆಸರಲ್ಲಿ ನೀವು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಡ್ತಾ ಇದ್ದೀರಾ ಅಂದರೆ ನಿಮ್ಮ ಇಂಟೆನ್ಷನ್ ಏನು? ಸ್ಟೇಟ್ ಪ್ರೂಫ್ ಮಾಡಿ ಬ್ಲ್ಯಾಕ್ ಮೇಲರ್. ಅದು ಯಾರೇ ಇರ್ಬೋದು, ನಿಮಗೆಲ್ಲ ಗೊತ್ತಿದೆ, ಮಾಹಿತಿ ಇದೆ. ಆ ಕಂಪ್ಲೇಂಟ್ ಕೆಲಸನೇ ಅದು. ಇಲ್ಲ, ನಿಮ್ಮ ಹಳೆಂದು ಬಸ್ ಸ್ಟ್ಯಾಂಡ್ ಇದು ಮಿನಿ ವಿಧಾನಸೌಧ ವಿಚಾರದಲ್ಲಿ ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿದ್ದು 25 lakh rupees ಫ್ರಿವಲಸ್ ಪಿಟಿಷನ್ಗಳು ತರ್ತಾ ಇದೆಯಾ, RTI ಮಿಸ್ಯೂಸ್ ಮಾಡ್ತಾ ಇದ್ದೀರಾ ಹಂಗಿಂಗಂತ, ಹೌದಾ ಇಲ್ಲ? ಸೊ ಅಂಥವ್ರ ಮೇಲೆ ನಮಗೆ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಿ ಅಂದರೆ ಇಟ್ ಈಸ್ ವೆರಿ ಕ್ಲಿಯರ್ ಡೈರೆಕ್ಷನ್ಸ್ ಬಂದಿದೆ ಮೇಲಿಂದ, ತೊಂದರೆ ಕೊಡಬೇಕು. CBI ಆಯಿತು, IT ಆಯಿತು, ED ಆಯಿತು, ವಾಲ್ಮೀಕಿ ಇದು ವಿಚಾರಣೆಯಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಗೆ ED ದವರು ಅಂಜಿಸ್ತಾ ಇದ್ದಾರೆ, ಮುಖ್ಯಮಂತ್ರಿಗಳ ಹೆಸರು ಹೇಳಿ, ಉಪಮುಖ್ಯಮಂತ್ರಿಗಳ ಹೆಸರು ಹೇಳಿ, ನಾಗೇಂದ್ರ ಅವ್ರ ಹೆಸರು ಹೇಳಿ, ವೆರಿ ಕ್ಲಿಯರ್ಲಿ ದೇ ಟ್ರೈಯಿಂಗ್ ದಿಸ್.
ಕೈ ಗೊಂಬೆನೆ, ಕೈ ಗೊಂಬೆ ಆಗಿದಾರಲ್ಲ ಕೈ ಕಂಬೆನೆ.